ದೇಶದ ಸಂಸತ್ತು ಲೋಕಸಭೆಯಲ್ಲಿ ನಡೆದಿರತಕ್ಕಂಥ ಘಟನೆ ಅತ್ಯಂತ ಖಂಡನೀಯವಾದಂಥ ಘಟನೆ ಅದು. ಎಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಇದು ನಮಗೂ ಕೂಡ ಒಂದು ಎಚ್ಚರಿಕೆ. ಯಾಕಂತಂದರೆ ಅಲ್ಲಿ ಪಾರ್ಲಿಮೆಂಟ್ ಒಳಗಡೆ ಹೋಗಿ ಯಾರಿಂದಲೋ ಪಾಸ್ ತಗೊಂಡು, ಅಲ್ಲಿ ಯಾರು ಪಾಸ್ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಲೋಕಸಭಾ ಸದಸ್ಯರು ಅವ್ರು ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಇರ್ತಕ್ಕಂಥ ಇನ್ಫಾರ್ಮೇಷನ್ನು, ರೈಟ್ ಅವ್ರ ರಂಗ ಗೊತ್ತಿಲ್ಲ ನನಗೆ, ಇನ್ಫಾರ್ಮೇಷನ್ ಆ ಥರ ಇದೆ. ನಾವು ಪಾಸ್ ಕೊಡುವಾಗ ಸ್ವಲ್ಪ ಗೊತ್ತಿರ್ತಕ್ಕಂಥವ್ರು ಕೊಡೋದು ಒಳ್ಳೆಯದು. ಯಾರು ಗೊತ್ತಿದ್ದಾರೆ ನಮಗೆ ಅಂಥವರು ಪಾಸ್ ಕೊಟ್ಟರೆ ಒಳ್ಳೆಯದು. ಈಗ ಅಶೋಕ್ ಅವರು ಹೇಳಿದ್ರು, ನಾವು ಯಾರಿಗೋ ಪಾಸ್ ಕೊಟ್ಬಿಟ್ಟಿರ್ತೀವಿ, ಸೈನ್ ಮಾಡಿ ಬಂದಿರ್ತೀವಿ, ನಮ್ಮ ಪಿ ಎ ಕೊಟ್ಬಿಟ್ಟಿರ್ತಾರೆ, ಅದಕ್ಕೆ ನಾವು ಕೊಡುವಾಗಲೇ ನಮಗೆ ಗೊತ್ತಿದ್ರೆ ಮಾತ್ರ ಕೊಡಬೇಕು. ಗೊತ್ತಿಲ್ಲದವ್ರಿಗೆ ನೀವು ಪಾರ್ಲಿಮೆಂಟ್ಗೆ ಹೋಗಿ ಅಂತೇಳಿ ಅಥವಾ ಅಸೆಂಬ್ಲಿಗೆ ಹೋಗಿ ಅಂತೇಳಿ ಕೊಡಬಾರ್ದು. ಹೊಸ ಅದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸೋದು ಭಾಳ ಒಳ್ಳೆಯದು. ಮತ್ತು ಇಲ್ಲಿ ನೋಡಿದ್ರೆ, ಈ ಘಟನೆ ನೋಡಿದ್ರೆ ಮೇಲ್ನೋಟಕ್ಕೆ ಸೆಕ್ಯೂರಿಟಿ ಲೋಪ ಇದ್ದ ಕಾಣಿಸುತ್ತೆ. ಯಾಕಂತಂದರೆ ಅವರು ಗ್ಯಾಸ್ ತಗೊಂಡ್ಬಂದು ಹಾಕಿದ್ದಾರೆ ಒಳಗಡೆಗೆ. ಬಹುಶಃ ಸೆಕ್ಯೂರಿಟಿಯವರು ಅವ್ರನ್ನ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿಲ್ಲ, ತಪಾಸಣೆ ಮಾಡಿಲ್ಲ ಅಂತೇಳಿ ಅನಿಸುತ್ತೆ. ತಪಾಸಣೆ ಮಾಡಿದರೆ ಹಂಗೆಲ್ಲ ಬರಲಿಕ್ಕಾಗಲ್ಲ. ಈಗ ನಾವೆಲ್ಲ ಅಸೆಂಬ್ಲಿಗೆ ಹೋದರೆ, ಅಲ್ಲ ಪಾರ್ಲಿಮೆಂಟ್ ನೋಡೋಕ್ಕೂ ನಾವು ಸೆಂಟ್ರಲ್ ಹಾಲ್ಗೆ ಹೋಗಬೇಕು ಅಂತ ಅನ್ನೋದಾದರೆ ನಮ್ಮನ್ನೆಲ್ಲ ತಪಾಸಣೆ ಮಾಡ್ತಾರೆ. ಮಿನಿಸ್ಟ್ರಿಗಳಂದರೂ ಕೂಡ ತಪಾಸಣೆ ಮಾಡ್ತಾರೆ. ಲೀಡರ್ ಆಫ್ ದಿ ಅಪೋಸಿಷನ್ ಅಂತಿದ್ರು ಕೂಡ ತಪಾಸಣೆ ಮಾಡ್ತಾರೆ. ಆ ತಪಾಸಣೆ ಮಾಡೂ ಕೂಡ ಈ ಥರದ್ದು ನಡೆದಿದೆ ಅಂತಂದರೆ, ನಾನು ಆರೋಪ ಮಾಡ್ತಾ ಇಲ್ಲ, ಸೆಕ್ಯೂರಿಟಿ ಅವ್ರದ್ದು ಮೇಲ್ನೋಟಕ್ಕೆ ಲೋಪ ಎದ್ದು ಕಾಣಿಸುತ್ತೆ. ಅದಕ್ಕೆ ನಮಗೆ ಎಚ್ಚರಿಕೆ, ಈ ಸದನದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇಲ್ಲಿ ನಾನು ಹೇಳಿದ್ರಲ್ಲ, ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ರಲ್ಲ, ನಮ್ಮ ಇಲ್ಲಿ ನೂರಾರು ಜನ ಇರ್ತಾರೆ, ಹೌದೇ ಅವ್ ಎಂಟರ್ಡ್ ದಿ ಹೌಸ್ ಅನ್ನೋದೇ ಗೊತ್ತಾಗಲ್ಲ ನನಗೆ. ಭಾಳ ಜನ ಇರ್ತಾರೆ, ಅವರು ಭಾಳ ಜನ ಬಂದವರು, ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಭಯೋತ್ಪಾದಕರು ಬರಬಹುದು, ಉಗ್ರರು ಬರಬಹುದು, ಯಾರು ಬೇಕಾದ್ರೂ ಬರಬಹುದು. ಹಿಂದೆ ಒಂದ್ಸಾರಿ ಪಾರ್ಲಿಮೆಂಟಿಗೆ ಉಗ್ರರು ನುಗ್ಗಿಬಿಟ್ಟಿದ್ರು, ವಾಜಪೇಯಿಯವರು ಪ್ರಧಾನಮಂತ್ರಿ ಇರುವಾಗ. ಸೊ ಅದರಿಂದ ಇದು ಈ ಸ್ಥಳಗಳನ್ನು ಭಾಳ ಎಚ್ಚರಿಕೆಯಿಂದ ಕಾಯ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅದರಿಂದ ನಾನು ಹೋಮ್ ಮಿನಿಸ್ಟ್ರಿಗೂ ಹೇಳ್ತೀನಿ, ಅವರು ಕೂಡ ಎಲ್ಲ ಪೊಲೀಸ್ ಬಂದೋಬಸ್ತ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ನೀವು ಕೂಡ ನಿಮ್ಮ ಸಿಬ್ಬಂದಿಯವರಿಗೆ ಎಲ್ರಿಗೂ ಕೂಡ ಭಾಳ ಕಟ್ಟುನಿಟ್ಟಾಗಿ ಸೆಕ್ಯೂರಿಟಿ ಲೋಪ್ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ನಾವು ಭಾಳ ಜನ ಬರ್ತಾರೆ, ಸೊ ಪಾಸ್ ಕೊಡುವಲ್ಲೇ ಎಚ್ಚರಿಕೆ ವಹಿಸಬೇಕು, ಆಮೇಲೆ ಸೆಕ್ಯೂರಿಟಿಯವರು ಕೂಡ ಮಾಡಬೇಕು. ಬಟ್ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅದರ್ವೈಸ್ ಯಾರಿಗೂ ಕೂಡ ಸೇಫ್ಟಿ ಇರೋದಿಲ್ಲ, ಸದನಕ್ಕೆ ಲೋಕಸಭೆಗೆ ಇರೋದಿಲ್ಲ, ಸಂಸತ್ತಿಗೆ ಇರೋದಿಲ್ಲ, ವಿಧಾನಸಭೆಗಿರಲ್ಲ, ವಿಧಾನ ಪರಿಷತ್ಗೆ ಇರಲ್ಲ. ಸೊ ಇದನ್ನು ನಾವು ಎಚ್ಚರಿಕೆ ವಹಿಸೋದು ಭಾಳ ಒಳ್ಳೆಯದು ಅಂತೇಳಿ ನಮ್ಮ ಎಚ್ ಕೆ ಪಾಟೀಲರು ಇದನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಈ ಘಟನೆ ತೀವ್ರವಾಗಿ ಖಂಡಿಸ್ತೀನಿ, ನಾನು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೀನಿ. ಇಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸನ ಸಂಸದೀಯ ವ್ಯವಸ್ಥೆ ಏನು, ಸದ್ಯಕ್ಕೆ ಏನೂ ಆಗಿಲ್ಲ, ಸುದೈವ ಏನೂ ಆಗಿಲ್ಲ. ತಕ್ಷಣ ಸ್ಪೀಕರು ಅದನ್ನು ಅರ್ಜೆಂಟ್ ಮಾಡಿ, ಅಲ್ಲಿ ಯಾರು ಎಂ ಪಿಗಳೆಲ್ಲ ಹೊರಗಡೆ ಹೋಗೋ ರೀತಿಯಲ್ಲಿ ಎಲ್ಲ ಮಾಡಿದ್ದಾರೆ, ಸುದೈವ ಏನೂ ಆಗಿಲ್ಲದೆ ಇರ್ತಕ್ಕಂಥದ್ದು. ಬಟ್ ಗ್ಯಾಸ್
ಬಾಂಬ್ಗಳನ್ನ ಹಾಕಿದ್ದಾರೆ ಅಂತ ನಾನು ನನಗಿರೋ ಇನ್ಫಾರ್ಮೇಶನ್ ಗ್ಯಾಸ್ ಬಾಂಬ್ಗಳು. ಯಾಕಂದರೆ ಗ್ಯಾಸ್ ಎಲ್ಲ ಬರ್ತಾ ಇದೆ, ನಾವು ನೋಡಿದಾಗ ಟಿವಿನಲ್ಲಿ ನೋಡಿದಾಗ ಅದನ್ನೇ ಬಾಂಬ್ ಅಂತಂದ್ರೆ ಅದನ್ನೇ ಎಕ್ಸ್ಪ್ಲೋರ್ಡ್ ಯಾವ್ದು ಎಕ್ಸ್ಪ್ಲೋರ್ಡ್ ಆಗುತ್ತೆ ಅವೆಲ್ಲ ಬಾಂಬ್ಗಳು. ಅದು ಗ್ಯಾಸ್ ಆಗ್ಬೋದು, ಟುಷ್ ಅನ್ನೋದಾಗ್ಬೋದು, ಸ್ಮೋಕ್ ಬಾಂಬ್ ಪಟಾಕಿಗಳಿಗೆಲ್ಲ ಬಾಂಬ್ ಅಂತ ಕರೆಯಲು ನಾವು ಬಾಂಬ್ ಪಟಾಕಿ ಅಂತ ಕರೀತಿರ್ಲಿಲ್ವ, ಅದರಿಂದ ಬಹಳ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಾವೆಲ್ಲ ನಮ್ಮ ಸಿಬ್ಬಂದಿ ಇದ್ದಾರೆ, ಆ ಸಿಬ್ಬಂದಿಗೆ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸನ ಮಾಡಬೇಕು, ಅವರಿಗೆ ಸರಿಯಾದಂಥ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಡಬೇಕು. ನಾನು ಮತ್ತೊಮ್ಮೆ ಈ ಘಟನೆ ಖಂಡಿಸ್ತೇನೆ, ಮತ್ತು ಇದು ಮರುಕಳಿಸದೇ ಇರಲಿ ಅಂತೇಳಿ ಆಶಿಸ್ತೇನೆ. ಆ ರೀತಿಯಾದಂಥ ಸೆಕ್ಯೂರಿಟಿ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಬಟ್ ಅಧ್ಯಕ್ಷ, ಇದರಲ್ಲಿ ಪ್ರತಾಪ್ ಸಿಂಹ ಪಾಪ ಬಹಳ ಬುದ್ಧಿವಂತ, ಐ ಡೋಂಟ್ ನೋ ವೈ ಈ ಐಡೆಂಟಿಫೈ, ಯಾಕೆ ಅವ್ರ ಹೆಸರು ತಗೊಳಕ್ ನಂಗೆ ಇಷ್ಟ ಇಲ್ಲ. ನಮ್ಮ ರಾಜ್ಯದಾಗೆಲ್ಲ ಫೋನ್ ಮಾಡ್ತಾ ಇದಾರೆ ಎಲ್ಲರೂ ಕೇಳಿ 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 ಬೆಳಗ್ಗೆಯಿಂದ.